ವೀಕ್ಷಕರೇ, ಈ ಸುದ್ದಿ ವಿದೇಶದಿಂದ ಬರ್ತಾ ಇದೆ, ಅಮೆರಿಕದಿಂದ ಬರ್ತಾ ಇದೆ. ಅಮೆರಿಕದ ಮೇರಿಲ್ಯಾಂಡ್ನ ಟಾಸನ್ನಲ್ಲಿ ಒಂದೇ ಮನೆಯ ಕುಟುಂಬ ಸದಸ್ಯರಿಗೆ ಮೂರು ಬಾರಿ ಲಾಟ್ರಿ ಹೊಡೆದಿದೆ. ಹೌದು ವೀಕ್ಷಕರೇ, ಆ ವ್ಯಕ್ತಿ ಟಾಸನ್ ನಿವಾಸಿಯೊಬ್ಬರು ತನ್ನ ಶಸ್ತ್ರಚಿಕಿತ್ಸೆಗಾಗಿ ಹಣಕ್ಕಾಗಿ ತುಂಬಾನೇ ಹೆಣಗಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ಲಾಟರಿಯನ್ನು ತೆಗೆದುಕೊಳ್ತಾರೆ, ಯಾಕೋ ಮನಸ್ಸು ಒಪ್ಪೋದಿಲ್ಲ. ಮಧ್ಯಾಹ್ನದ ಬಳಿಕ ಹೋಗಿ ಅದೇ ಲಾಟ್ರಿ ಅಂಗಡಿಯಲ್ಲಿ ಮತ್ತೊಂದು ಲಾಟ್ರಿಯನ್ನು ತೆಗೆದುಕೊಳ್ತಾರೆ. ಎರಡು ಸೇಮ್ ನಂಬರ್ ಸೇಮ್ ಕಾಂಬಿನೇಷನ್ನ ಲಾಟ್ರಿ ಅವರಿಗೆ ಲಭಿಸಿರುತ್ತೆ, ಆದರೆ ಅದನ್ನು ಅವರು ಕಂಪೇರ್ ಕೂಡ ಮಾಡಿಕೊಂಡಿರೋದಿಲ್ಲ. ಸಂಜೆ ವೇಳೆಗೆ ಆತನ ಪತ್ನಿ ಪತಿ ಲಾಟ್ರಿ ಖರೀದಿಸಿದ್ದಾರೋ ಇಲ್ವೋ ಅನ್ನೋದು ಆಕೆಗೂ ಗೊತ್ತಿರಲ್ಲ. ಆಕೆ ಕೂಡ ತನ್ನ ಅದೃಷ್ಟವನ್ನು ಪರೀಕ್ಷಿಸೋಣ ಅಂತ ಹೋಗಿ ಒಂದು ಲಾಟ್ರಿಯನ್ನು ತೆಗೆದುಕೊಳ್ತಾರೆ. ಅದೃಷ್ಟ ಈ ಫ್ಯಾಮಿಲಿಗೆ ಹೇಗಿದೆ ಅಂದರೆ, ನ್ಯೂಯಾರ್ಕ್ನಲ್ಲಿ ಕೂಡ ಹಾಗೆಯೇ ಇಂಗ್ಲೆಂಡ್ನಲ್ಲಿ ಕೂಡ ಈ ದಂಪತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ, ಸಾಕಷ್ಟು ಪತ್ರಿಕೆಗಳು ವರದಿಯನ್ನು ಮಾಡಿವೆ. ಪತಿ ಖರೀದಿಸಿದ ಎರಡು ಲಾಟರಿ ಮತ್ತು ಪತ್ನಿ ಖರೀದಿಸಿದ ಒಂದು ಲಾಟರಿ, ಮೂರು ಲಾಟರಿಗಳು ಕೂಡ ಒಂದೇ ನಂಬರ್, ಬೇರೆ ಬೇರೆ ಕಾಂಬಿನೇಷನ್ ಲಾಟರಿ ಆಗಿರ್ತವೆ. ಹೀಗಾಗಿ ಲಕ್ಕಿ ಡ್ರಾನಲ್ಲಿ ಈ ಮೂರು ಲಾಟರಿಗಳು ಕೂಡ ಈ ಕುಟುಂಬಕ್ಕೆ ಲಭಿಸಿದ್ದು, ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 1,20,00,000 ಅಧಿಕ ಮೌಲ್ಯದ ಹಣವನ್ನು ಈ ಜೋಡಿ ಗೆದ್ದಿದ್ದಾರೆ. ಅದು 1,20,00,000 ಅಧಿಕ ಹಣ ಈ ಕುಟುಂಬಕ್ಕೆ ಲಭಿಸಿದ್ದು ಅಮೆರಿಕ ಸೇರಿದಂತೆ ಐರೋಪ್ಯ ರಾಷ್ಟ್ರಗಳಲ್ಲಿ ಸಾಕಷ್ಟು ಸುದ್ದಿಗೆ ಚರ್ಚೆಗೆ ಗ್ರಾಸವಾಗಿದೆ.